ವೆಂಕಣ್ಣ ಹೇಳಿದ್ರು ಒಂದು ಮೆಸೇಜ್ ಇದೆ ಅಂತ. ನಾನು ಮೊದಲು ವೆಂಕಣ್ಣಂಗೆ ಹೇಳಿದ್ದು, ಈ ನಾವು ಯಾವ್ಯಾವಾಗ ನೀರು ಕುಡಿತೀವಿ ಅವಾಗೆಲ್ಲ ಈ ಸಿನಿಮಾ ನೆನಪಾಗಬೇಕು, ಆ ಥರದ್ದು ಒಂದು ಏನೋ ಮಾಡ್ಕೊಂಡಿದ್ದೀನಿ ವೆಂಕಣ್ಣ ಅಂತ ಒಂದು ಎರಡು ಸಾಲಲ್ಲಿ ಹೇಳಿದ್ದೆ. ಅದಾದಮೇಲೆ ಅದು ಬೇರೆ ಕಥೆ ಮಾಡಿಬಿಡೋದು, ವೆಂಕಣ್ಣ ಹೊಂದಿದ್ದಾರೆ ಸಿಕ್ಕಾಬಟ್ಟೆ ಹೋಗ್ಬಿಡ್ಬೇಕು ಆ ಥರದ್ದು ಏನೇನೋ ಹೇಳಕ್ಕೆ ಹೋದೆ. ಒಂದು ದಿವಸ ಒಂದು ಹೋಟ್ಲಿಗೆ ಬಂದರು, ಅವತ್ತು ನೀರಿದ್ದು ಹೇಳಿದಾರಲ್ಲ ಅದು ಮಾಡ್ರಿ ಅಂಥೇಳಿ ವೆಂಕಣ್ಣ ಹೇಳಿದ ಒಂದು ಜೋಕ್ ಹೇಳ್ತಿದ್ರು. ಯಾವುದೋ ಒಂದು ಮಗು ತುಂಬ ಅಳುತ್ತೆ ಅಂದ್ಬಿಟ್ಟು ನಗೋ ಮಗು ಹುಟ್ಟಿಸೋಕ್ಕಾಗೋದಿಲ್ಲ, ಅಳೋ ಮಗುನೇ ನಗಿಸ್ಬೇಕು. ಅದನ್ನೇ ಇನ್ನೊಂದು ಒಂದು 20 ಸತಿ ಬರೀರಿ, ಚೆನ್ನಾಗಿದೆ ಅದು ಅಂತಂದು. ಈ ಪೂಜೆ ದಿನ ಆ ಲೈನ್ ಹೇಳಿದ್ದಕ್ಕೆ ಮತ್ತು ಆ ಜೋಕ್ ಹೇಳಿದ್ದಕ್ಕೆ ನನ್ನ ದೀರ್ಘದಂಡ ನಮಸ್ಕಾರ ವೆಂಕಣ್ಣ ನಿಮಗೆ. ಅದು ಬಿಟ್ಟರೆ ವೆಂಕಣ್ಣನ ಕಥೆ ಹೇಳೋದಕ್ಕೆ ಮುಂಚೆ ಆಲ್ಮೋಸ್ಟ್ ಒಂದು 2-2.5 ವರ್ಷದಿಂದ ಶಿವಣ್ಣ ಸರ್ಗೆ ಪ್ರತಿ ತಿಂಗಳು 15 ದಿವಸಕ್ಕೊಂದ್ಸತಿ, 20 ದಿವಸಕ್ಕೊಂದ್ಸತಿ ಅದೇನು ಈ ವಿಕ್ರಮ್ ಅವ್ರು ಬೇತಾಳ ಥರ ಅವ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಅವನ ಕತೆ ಹೇಳ್ಬಿಟ್ಟು ದೆವ್ವ ತಪ್ಪಿಸ್ಕೋತದಲ್ಲ ಆ ಥರ ಏನೇನೋ ಹೇಳ್ತಿದ್ದೆ. ಅಂದರೆ ಶಿವಣ್ಣ ಸರ್ಗೆ ಏನೇ ಹೇಳಬೇಕು ಅಂದ್ರೂ ಅರ್ಧಕ್ಕೆ ಬಾಯಿ ತೆರೆದ್ಬಿಡುತ್ತೆ. ಯಾಕಂದರೆ ಅವರು ನೋಡಿದಷ್ಟು ಪ್ರೇಕ್ಷಕರನ್ನಾಗಲಿ ಅಥವಾ ಅವ್ರು ನೋಡಿದಷ್ಟು ಕ್ಯಾಮ್ರಾಗಳನ್ನಾಗಲಿ ಇಲ್ಲಿರೋ ಯಾರು ನೋಡ್ರೆ ಸಾಧ್ಯ ಇಲ್ಲ, ಅಷ್ಟು ಶಾರ್ಟ್ಸ್ ಕೊಟ್ಟಿರ್ತಾರೆ. ಇನ್ನು ನಾನಂತೂ ರಥಸಪ್ತಮಿ ಅನ್ನೋ ಸಿನಿಮಾ ಒಂದು ಆನ್ವಟ್ಟಿ ಅಂತ ನಮ್ಮ ಪಕ್ಕದೂರಿಗೆ ಬಂದಿದ್ದು, ಗೀತಮ್ಮ ಅವ್ರ ಊರು ಪಕ್ಕದೂರದು, ಅಲ್ಲಿ ಲಾಠಿ ಚಾರ್ಜಲ್ಲಿ ಮಂಡಿ ಹೊಡೆಸ್ಕೊಂಡು ನೋಡಿದ ಸಿನಿಮಾ ಅದು. ಅವರು ಯಾವಾಗ ಶಿವಣ್ಣ ಸರ್ ಸಿಗ್ತಾರೋ ಸಡನ್ನಾಗಿ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಏನೋ ಮಾಡಿದ್ದೀವಿ ಒಂದಿಷ್ಟು ಸಿನಿಮಾ ನೋಡಿದಾರೆ ನಮ್ಮದು ಎಲ್ಲ ಮರೆತೋಗ್ಬಿಡುತ್ತೆ, ಸಡನ್ನಾಗಿ ಪ್ರೇಕ್ಷಕ ಆಗ್ಬಿಡ್ತೀವಿ ಶಿವಣ್ಣ ಸರ್ ಸಿಕ್ಕರೆ. ಹಾಗೆ ಒಂದು ಪಾಯಿಂಟಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡ್ವಿ ಆ ಕಂಟೆಂಟ್ನ. ಆಲ್ಮೋಸ್ಟ್ 1.5-2 ವರ್ಷದ ನಂತರ ದಿನ ಬರೆಯೋದು, ದಿನ ಹರಿಯೋದು, ರೀಡಿಂಗ್ ಕೊಡೋದು, ಇದು ಮಾಡಿ 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 ತುಂಬ ತಿದ್ದಿ ತೀಡಿ ರೆಡಿ ಮಾಡಿದಂಥ ಒಂದು ಸ್ಕ್ರಿಪ್ಟ್. ಫನ್ನು ಮತ್ತು ಎಮೋಷನ್ಸ್ ಜೊತೆಗೆ ತುಂಬ ಬ್ರಿಲಿಯಂಟ್ ಆದ ಆ್ಯಕ್ಷನ್ ಡ್ರಾಮಾ ಅಂತ ಹೇಳ್ತೀನಿ. ನೋಡ್ಬೇಕು, ಈಗ ನನಗೂ ಒಬ್ಬ ಟೆಕ್ನಿಷಿಯನ್ಗಿಂತ ಜಾಸ್ತಿ ಈ ಸಿನಿಮಾಗೆ ನಾನು ಪ್ರೇಕ್ಷಕನ ಥರ ಕೆಲಸ ಮಾಡ್ತಿದ್ದೀನಿ. ಶಿವಣ್ಣ ಸರಿಗೆ ಪ್ರೇಕ್ಷಕ, ಹಾಗೆ ಪ್ರಭುದೇವ ಸರಿಗೂ ನಾವೆಲ್ಲರೂ ಪ್ರೇಕ್ಷಕರೇ. ಅವರ ಡ್ಯಾನ್ಸ್ಗಳನ್ನು ಅಥವಾ ಅವರ ಹ್ಯೂಮರ್ನ ನೋಡ್ಕೊಂಡು ಬೆಳೆದವರು, ತುಂಬ ಖುಷಿ ಇದೆ. ನಾನು ತುಂಬ ಹೆಮ್ಮೆಯ ಕ್ಷಣ ಇದು ಶಿವಣ್ಣ ಸರ್ದು. ಬಹಳ ದಿವಸಗಳಿಂದ ಅಂದ್ಕೊಂಡಿದ್ದೆ ನನ್ನ ಡ್ರಾಮಾ ಸಿನಿಮಾ ಆಗಲಿ ಪರಮಾತ್ಮ ಸಿನಿಮಾ ಆಗಲಿ ಥಿಯೇಟ್ರಿಗೆ ಹೋಗಿ ನೋಡಿ ಇದೇ ಥರ ಕ್ಯಾಮ್ರಾಗಳನ್ನು ಅವರೇ ಕರೆಸಿ ಬೈಟ್ ಕೊಡ್ತಿದ್ರು. ಅದು ತುಂಬ ವಿಶಾಲ ಮನಸ್ಸು ಶಿವಣ್ಣ ಸರ್ದು. ಹಾಗೆ ಪ್ರಭುದೇವ ಸರ್ ಕೂಡ, ಅದು ಯಾವಾಗ ನಾವು ಏನೇನು ಕಂಟೆಂಟ್ ಹೀಗೆ ಅಂದ್ಕೊಂಡಿದ್ದೀವಿ ಹಿಂಗೆ ಅಂದ್ಕೊಂಡಿದ್ವಿ ಅಂದ್ರೂ ತುಂಬ ಟೈಮ್ ಹೊಂದಿಸಿ ಅದನ್ನು ಕೇಳಿ ಅದಕ್ಕೆ ಸಜೆಸ್ಟ್ ಮಾಡಿ. ಯಾಕಂದರೆ ತುಂಬ ಬ್ಯುಸಿ ವ್ಯಕ್ತಿ, ನಾರ್ತ್ ಇಂಡಿಯಾದಲ್ಲಿ ತುಂಬ ದೊಡ್ಡ ದೊಡ್ಡ ನಾಯಕ ನಟರಿಗೆ ಕ್ಯಾಮ್ರಾ ಇಟ್ಟು ನಿರ್ದೇಶಕರು ಬೇರೆ ಆಗಿದ್ದಾರೆ. ನನಗೊಂದು ಖುಷಿ ಏನಂದ್ರೆ ಶಿವಣ್ಣ ಸರ್ ಹೇಳಿದ್ರು ಅವರು ಕುಣಿಲಿ ನಾನು ಕುಣಿತೀವಿ, ಅದು ನಾನು ಅವರಿಬ್ಬರದ್ದು ಶಾರ್ಟ್ ಇಟ್ಟು ಪ್ರೇಕ್ಷಕನಾಗಕ್ಕೆ ಅಷ್ಟೇ ಸಾಧ್ಯ ನನ್ನ ಕೈಲಿ. ನಿರ್ದೇಶಕ್ಕಾಗಲಿ ಬರವಣಿಗೆ ಇದೇನೋ ಮಾಡಿದ್ದೀವಿ ಅವರೆಲ್ಲ ಅವೆಲ್ಲ ಅವರ ಅನುಭವಗಳು ಮುಂದೆ ತುಂಬ ಕಡಿಮೆ. ಈ ಸಿನಿಮಾದಲ್ಲಿ ನಾನೇನೋ ಕಲಿತೀನಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಸದಾಕಾಲ ಮಾಧ್ಯಮದವರು, ಜನತೆ, ತಂಡಕ್ಕೆ ಸದಾಕಾಲ ಆಶ ಹಾರೈಕೆ ಕೊಡಿ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.